ಇವತ್ತು ಆಮ್ ಆದ್ಮಿ ಪಾರ್ಟಿ ಏನು ಪಂಜಾಬ್ ನಲ್ಲಿ ಭರ್ಜರಿ ಬಹುಮತದಿಂದ ಮುನ್ನಡೆಯತಾ ಇದೆ ಗೆಲುವಿನತ್ತ ನಮ್ಮ ಜೊತೆ ಇದ್ದಾರೆ ರಾಜಶೇಖರ್ ದೊಡ್ಡಣ್ಣ ಅವರು ಓಬಿಸಿ ಪ್ರೆಸಿಡೆಂಟ್ ಅವರು ಸೋ ಅವರನ್ನ ಕೇಳೋಣ ಈ ಸಕ್ಸೆಸ್ ಗೆ ಏನು ಕಾರಣ ಅಂತ ಸರ್ ಈ ತರದ ಒಂದು ದೊಡ್ಡ ಸಕ್ಸೆಸ್ ಪಡ್ಕೊತಾ ಇದೆ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ನಲ್ಲಿ ಏನು ಕಾರಣ ಈ ಸಕ್ಸೆಸ್ ಗೆ ಸರ್ ಪಂಜಾಬ್ ನಲ್ಲಿ ಈ ಮೊದಲಿಗೆ ಆಡಳಿತಾರೂಢವಾಗಿದ್ದಂತ ಕಾಂಗ್ರೆಸ್ ನ ವೈಫಲ್ಯಗಳು ಏನಿದೆ ಅದರ ಜೊತೆಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳು ನಾವು ಏನಾದರೂ ಮಾಡಿದ್ವಿ ದೆಹಲಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿದ ಜನ ಇವತ್ತು ಪಂಜಾಬ್ ಅಲ್ಲಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನ ವೈಫಲ್ಯಗಳು ಏನಾದರೂ ಅವರು ಮ್ಯಾನಿಫೆಸ್ಟೋ ನಲ್ಲಿ ಕೊಟ್ಟಿದ್ರು ಒಂದನ್ನು ಕೂಡ ಅವರು ಎಲ್ಲೂ ನೆರವೇರಿಸಲಿಲ್ಲ ಜೊತೆಗೆ ಡ್ರಗ್ ಮಾಫಿಯಾ ಜಾಸ್ತಿ ಆಯ್ತು ಮರಳು ಮಾಫಿಯಾ ಗಣಿ ಮಾಫಿಯಾ ಈ ಎಲ್ಲದರಲ್ಲೂ ಕಾಂಗ್ರೆಸ್ ನ ನಾಯಕರುಗಳೇ ತೊಡಗಿಸಿಕೊಂಡಿದ್ದರಿಂದ ಏನಾಯ್ತು ಅವರಿಗೆ ಸೋಲಾಗಿದೆ ಅಲ್ಲಿನ ಸಿಎಂ ಚೆನ್ನಿ ಅವರು ಎರಡು ಭಾಗದಲ್ಲಿ ತಮ್ಮ ಸೋಲಿಗೆ ಭಯ ಬಿದ್ದು ಎರಡು ಜಾಗದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಎರಡೂ ಭಾಗದಲ್ಲೂ ಕೂಡ ಅವರು ಸೋಲನ್ನ ಅನುಭವಿಸುತ್ತಿದ್ದಾರೆ ಇದು ನಿಜಕ್ಕೂ ಇಡೀ ಭಾರತ ದೇಶದಲ್ಲಿ ಜಾತಿ ಧರ್ಮ ಎಲ್ಲವನ್ನ ಹೊರತುಪಡಿಸಿ ಅಭಿವೃದ್ಧಿ ಮೇಲೆ ನಾವು ಗೆಲ್ಲಬಹುದು ಅಂತ ಹೇಳಿ ಇಡೀ ಭಾರತಕ್ಕೆ ತೋರಿಸಿದ ಮೊದಲನೇ ಉದಾಹರಣೆ ಆಗಿದೆ ಇದು ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಸಿಕ್ಕಂತ ಜಯ ಅಂತ ಹೇಳಿ ಇವತ್ತು ನಾವು ಇಡೀ ಆಮ್ ಆದ್ಮಿ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಸರ್ ಪಂಜಾಬ್ ನ ಏನು ಮುಖ್ಯಮಂತ್ರಿ ಆಗಿದ್ರು ಚರಣಜೀತ್ ಸಿಂಗ್ ಚೆನ್ನಿ ಅವರು ಎರಡರಲ್ಲೂ ಸೋಲ್ತಾ ಇರೋದು ನೋಡಿದ್ರೆ ಇದು ಕಾಂಗ್ರೆಸ್ ನ ಸೋಲೆ ಆಮ್ ಆದ್ಮಿ ಗೆಲುವಿಗೆ ಕಾರಣ ಅನ್ಸುತ್ತೆ ನಿಮ್ಮ ಪ್ರಕಾರ ಅವರ ಸೋಲು ನಿಮ್ಮ ಗೆಲುವಿಗೆ ಕಾರಣನಾ ಅಥವಾ ನಿಮ್ಮ ದೆಹಲಿಯ ಅಭಿವೃದ್ಧಿ ಕೆಲಸಗಳೇ ಹೆಚ್ಚು ಕಾರಣ ಅನ್ಸುತ್ತಾ ಸರ್ ಸೋಲೆ ನಮ್ಮ ಗೆಲುವಿಗೆ ಕಾರಣ ಅನ್ನೋದಕ್ಕಿಂತ ಅವರ ದುರಾಡಳಿತ ವ್ಯವಸ್ಥೆಯೇ ನಮ್ಮ ಗೆಲುವಿಗೆ ಕಾರಣ ಅಂತ ಹೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಸರ್ ಸರ್ ಇದು ಬೆಂಗಳೂರಿನಿಂದ ಕಾರ್ಯಕರ್ತರು ಹೇಗೆ ಅಲ್ಲಿಗೆ ಸಾಥ್ ಕೊಟ್ಟಿದ್ರು ಈ ಗೆಲುವಿಗೆ ಯಾವ ತರ ಇಲ್ಲಿನ ಶ್ರಮ ಅಲ್ಲಿಗೆ ಹೆಲ್ಪ್ ಆಯ್ತು ಅಂತೀರಾ ಎಷ್ಟು ಕಾರ್ಯಕರ್ತರು ಹೋಗಿದ್ರು ಹೇಗಿತ್ತು ಸರ್ ಇಲ್ಲ ಸರ್ ಆ ರೀತಿ ಏನಿಲ್ಲ ಅಲ್ಲಿನ ಸಮಸ್ಯೆಗಳಿಗೆ ಅಲ್ಲಿನ ಜನ ಮತ್ತು ಅಲ್ಲಿನ ಏನಾದರೆ ಡೆಲ್ಲಿಯ ಸರ್ಕಾರದ ಮಾದರಿಯನ್ನು ಅಲ್ಲಿ ಜನ ನೋಡಿದ್ರು ಅದರಿಂದಾಗಿ ಅಲ್ಲಿ ಗೆಲುವಿದೆ ಜೊತೆನಲ್ಲಿ ನಾವು ಕೂಡ ಅವರಿಗೆ ಸಾಕಷ್ಟು ಜನ ಇಲ್ಲಿಂದ ಹೋಗಿ ಕೆಲಸಗಳನ್ನು ಮಾಡಿದ್ದೇವೆ ಇಲ್ಲ ಅಂತಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಆದರೂ ತಕ್ಕ ಮಟ್ಟಿಗೆ ಇಲ್ಲಿಂದ ನಾವು ಹೋಗಿ ಅಲ್ಲಿ ಮಾತಾಡಿದ್ದೇವೆ ಗೋವಾದಲ್ಲಿ ಕೂಡ ತುಂಬಾ ಎಫರ್ಟ್ ಹಾಕಿದ್ರು ಎರಡು ಕ್ಷೇತ್ರಗಳಲ್ಲಿ ಕೇವಲ ಮುನ್ನಡೆ ತಗೋತಾ ಇದೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಬರಬೇಕಾಗಿತ್ತಲ್ವಾ ಸರ್ ಬರಬೇಕಾಗಿತ್ತು ಬಟ್ ಗೋವಾಗೆ ಇನ್ನ ನಮ್ಮ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅರಿವಿನ ಕೊರತೆ ಇದೆ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗೋವಾ ಮತ್ತು ಮತ್ತಿತರ ರಾಜ್ಯದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ನಮ್ಮ ಅಭಿವೃದ್ಧಿಯ ಪಥವನ್ನು ಅಭಿವೃದ್ಧಿ ಕೆಲಸಗಳನ್ನು ಪರಿಚಯಿಸುವ ಮುಖಾಂತರ ನಾವು ಮುಂದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಮೂಲಕ ಹೇಳ್ತೇನೆ ಕಾಂಗ್ರೆಸ್ ಒಬ್ಬ ಒಂದು ಪ್ರತಿಪಕ್ಷ ಕೂಡ ತನ್ನ ಅಸ್ತಿತ್ವ ಕಳ್ಕೊಂಡಿದೆ ಈಗ ಆಮ್ ಆದ್ಮಿ ಆ ಸ್ಥಾನಕ್ಕೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಎಷ್ಟು ಮಟ್ಟಿಗೆ ಬಿಜೆಪಿಯನ್ನ ಆಮ್ ಆದ್ಮಿ ಸ್ಟ್ರಾಂಗ್ ಆಗಿ ಪ್ರತಿಪಕ್ಷವಾಗಿ ನಿಂತ್ಕೊಳ್ಳುವಂತ ಸಾಧ್ಯತೆ ಇದೆಯಾ ಬಿಜೆಪಿ ಮುಳುಗ್ತಿರುವ ದೋಣಿ ಅಂತ ಹೇಳಿ ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ ಯಾಕಂದ್ರೆ ಅವರ ಏನಾದ್ರೆ ಕುಟುಂಬ ರಾಜಕಾರಣ ಇರಬಹುದು ಅಥವಾ ಜಾತಿ ಲೆಕ್ಕಾಚಾರ ಇರಬಹುದು ಅಥವಾ ಅವರು ಮಾಡಿದಂಥ ಈವರೆಗೂ ಮಾಡಿರ್ತಕ್ಕಂಥ ಹಗರಣಗಳಿರ್ಬೋದು ಭ್ರಷ್ಟಾಚಾರಗಳಿರ್ಬೋದು ಇದರಿಂದಾಗಿ ಅದು ಮೂಲೆ ಗುಂಪಾಗ್ತಾ ಇದೆ ವಿನಃ ನಮ್ಮಿಂದ ಅಂತಲ್ಲ ನಮ್ಮನ್ನು ನಮ್ಮ ಅಭಿವೃದ್ಧಿ ಕೆಲಸಗಳು ಇವತ್ತು ಅವರ ಸ್ಥಾನವನ್ನು ನಮಗೆ ಕೊಡುವಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ನಾನು ಬಯಸ್ತೇನೆ ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ಎಲೆಕ್ಷನ್ಸ್ ಸದ್ಯದಲ್ಲೇ ಬರ್ತಾ ಇದೆ ಸೊ ಇದು ಹೇಗೆ ಮುನ್ನುಡಿ ಆಗುತ್ತೆ ದಿಕ್ಸೂಚಿ ಆಗುತ್ತೆ ಪಂಜಾಬ್ನ ಗೆಲುವು ಬೆಂಗಳೂರಿಗೆ ಅಂತ ಇಲ್ಲಿಯವರಿಗಾಗಿ ನೀವು ಹೇಳಬೇಕಾಗಿ ಸರ್ 100% ಆಗುತ್ತೆ ಯಾಕಂದರೆ ದೆಹಲಿಯಲ್ಲಿ ನಾವು ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ ಇತ್ತು ಈಗ ಪಂಜಾಬ್ನಲ್ಲೂ ಕೂಡ ಒಳ್ಳೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅದು ನಮ್ಮ ಬೆಂಗಳೂರಿನ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಬೆಂಗಳೂರಲ್ಲೂ ಕೂಡ ಮ್ಯಾನಿಫೆಸ್ಟೋನ ನಾವು ಆಯಾ ವಾರ್ಡಿಗೆ ತಕ್ಕಂಗೆ ರೆಡಿ ಮಾಡ್ತಿದ್ದೇವೆ ಮತ್ತು ಎಲ್ಲ ಭಾಗದಲ್ಲೂ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಬೆಂಗಳೂರಿನ ಬದಲಾವಣೆಗೆ ಆಮ್ ಆದ್ಮಿ ಕಡಾಖಂಡಿತವಾಗಿ ಬೇಕು ಅದಕ್ಕೋಸ್ಕರ ಆಮ್ ಆದ್ಮಿಯನ್ನು ಈ ಬಾರಿ ಬೆಂಗಳೂರಿನಲ್ಲಿ ನಾವು ಜಯಶೀಲರನ್ನಾಗಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ಕಂಗ್ರಾಚುಲೇಷನ್ಸ್ ಆಮ್ ಆದ್ಮಿ ಪಾರ್ಟಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಪಂಜಾಬ್ನಲ್ಲಿ ಏನು 90ಕ್ಕಿಂತ ಹೆಚ್ಚು ಸೀಟ್ಗಳಲ್ಲಿ ಮುನ್ನಡೆ ಪಡ್ಕೊಳ್ತಾ ಇರುವಂಥ ಆಮ್ ಆದ್ಮಿ ಪಕ್ಷದ ಇಲ್ಲಿನ ಮುಖಂಡರು ಹೇಳ್ತಾ ಇರುವಂಥ ಮಾತುಗಳು ನಿಜಕ್ಕೂ ಆಮ್ ಆದ್ಮಿ ಪಾರ್ಟಿ ಒಂದು ದೊಡ್ಡ ಸಂಭ್ರಮವನ್ನು ಆಚರಿಸ್ತಾ ಇದೆ ನೋಡಬೇಕು ಎಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಮುಂದಿನ ಬೇರೆ ರಾಜ್ಯಗಳಲ್ಲಿ ಅದರ ಪ್ರಭಾವ ಹೇಗಿರುತ್ತೆ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಓಂ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ